नम जो संपर्क जॉयन आगता है सुनील वाडाळ विरूपाक्षप्प बिग रिलीफ सिक्कंते आगता है सद्य के सो ऐन मध्यंतर जमीन ऐने कंडीशन हाकल ಪೃಥ್ವಿ ಇದು ಒಂದು ರೀತಿಯಲ್ಲಿ ಹೇಳೋದಿದ್ರೆ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು. ಈಗ ಕಳೆದ 5 ದಿನಗಳಿಂದ 6 ದಿನಗಳಿಂದ ತಲೆಮರೆಸಿಕೊಂಡು ಓಡಾಡ್ತಿದ್ದಂತಹ ಮಾದಾಳ್ ವಿರೂಪಾಕ್ಷಪ್ಪ ಅವರಿಗೆ ಅವರ ಪರ ವಕೀಲರು ಇವತ್ತು ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಈ ಜಾಮೀನನ್ನ ಮಂಜೂರು ಮಾಡಬೇಕು ಅಂತ ಹೇಳಿ. ಈ ಎರಡೂ ಕಡೆಯ ವಾದ ವಿವಾದಗಳನ್ನು ಆಲಿಸಿದಂತಹ ಕೋರ್ಟ್ ಇವತ್ತು ಮಧ್ಯಂತರ ಒಂದು ಜಾಮೀನನ್ನು ನೀಡಿರುವಂತದ್ದು. ಇದರಲ್ಲಿ ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ 48 ಗಂಟೆಯ ಒಳಗಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಅವರು ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕು ಅನ್ನುವಂತದ್ದು. ಈಗ ಒಂದು ವೇಳೆ 48 ಗಂಟೆಗಳ ಒಳಗಾಗಿ ಅವರು ಹಾಜರಾಗದೇ ಇದ್ದಲ್ಲಿ ಆಗ ಮುಂದೇನು ಅನ್ನುವಂತದ್ದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಸದ್ಯದ ಮಟ್ಟಿಗೆ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೂ ಕೂಡ ಇದೇ ಬೇಕಾಗಿತ್ತು. ಅಂದ್ರೆ ಅರೆಸ್ಟ್ ಆದ್ರೆ ಅದು ತುಂಬಾನೇ ಮುಜುಗರ ಉಂಟು ಮಾಡುವಂತಹ ಒಂದು ಪರಿಸ್ಥಿತಿ ಉಂಟು ಮಾಡುತ್ತಿತ್ತು. ಇದೇ ಒಂದು ಕಾರಣಕ್ಕೋಸ್ಕರ ಮಧ್ಯಂತರ ಜಾಮೀನು ಸಿಗ್ಬೋದು ಅನ್ನುವಂತಹ ನಿರೀಕ್ಷೆಯಲ್ಲೇ ಇದ್ರು. ಅದರ ಪ್ರಕಾರ ಇವತ್ತು ಮಧ್ಯಂತರ ಜಾಮೀನು ಸಿಕ್ಕಿದೆ. ಸದ್ಯಕ್ಕೆ ಇರುವಂತಹ ಒಂದು ಮಾಹಿತಿಗಳ ಪ್ರಕಾರ ಇವತ್ತು ಸಂಜೆಯ ಒಳಗಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಕೋರ್ಟ್ ಮುಂದೆ ತನಿಖಾಧಿಕಾರಿಗಳ ಮುಂದೆ ಹಾಜರಾಗುವಂತಹ ಒಂದು ಚಾನ್ಸಸ್ ಕೂಡ ಇದೆ. ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಸೂಚನೆಯನ್ನು ನೀಡಿರುವಂತದ್ದು ತನಿಖೆಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಬೇಕು ಅನ್ನುವಂಥದ್ದು. ಇದೇ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ 17ಕ್ಕೆ ಈ ಒಂದು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂತದ್ದು ಸದ್ಯಕ್ಕೆ. ಈಗ ಇವತ್ತು ಈಗ ಐವೊ ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಸರಿಯಾದಂತ ಉತ್ತರ ಸಿಗದೇ ಇದ್ದರೆ ಅವಾಗ ಬೇಕಿದ್ರೆ ಬಂಧನ ಮಾಡುವಂತ ಸಾಧ್ಯತೆ ಏನಾದರೂ ಇರುತ್ತಾ ಇದರಲ್ಲಿ? ಪೃಥ್ವಿ, ಆ ಸಂದರ್ಭದಲ್ಲಿ ಇದು ಕ್ವಶನ್ ಗಳಿಗೆ ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡಿಲ್ಲ ಅನ್ನುವಂಥದಕ್ಕೆ ಹೆಚ್ಚಾಗಿ ತನಿಖೆಗೆ ಸರಿಯಾದ ರೀತಿಯಲ್ಲಿ ಸಹಕಾರ ನೀಡದೇ ಇದ್ದಲ್ಲಿ ಆಗ ಖಂಡಿತವಾಗಿಯೂ ಕೂಡ ತನಿಖಾಧಿಕಾರಿಗಳು ಇದನ್ನ ಕೋರ್ಟ್ ಗಮನಕ್ಕೆ ತರಬಹುದು. ಏನಂತ ಹೇಳಿದ್ರೆ ತಮ್ಮ ವಶದಲ್ಲಿರುವಂತಹ ಮಾಡಾಳ್ ವಿರೂಪಾಕ್ಷಪ್ಪ ಅವರು ತನಿಖೆಗೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಿಲ್ಲ, ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ ಅನ್ನುವಂಥದ್ದು ಮನವಿಯನ್ನ ಅಥವಾ ಒಂದು ರಿಕ್ವೆಸ್ಟ್ ನ ಕೋರ್ಟ್ ಮುಂದೆ ಮಾಡೋದಿಕ್ಕೆ ಒಂದು ಅವಕಾಶ ಇರುತ್ತೆ. ಅದರ ಆಧಾರದ ಮೇಲೆ ಕೂಡ ಕೋರ್ಟ್ ಮುಂದಿನ ಒಂದು ಡಿಸಿಷನ್ ತಗೊಳ್ಳುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಈಗಾಗಲೇ ನಮ್ಗೆ ಇರುವಂತ ಒಂದು ಮಾಹಿತಿ ಪ್ರಕಾರ ಲೋಕಾಯುಕ್ತ ತನಿಖಾಧಿಕಾರಿಗಳು ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಕೇಳೋದಿಕ್ಕೆ ಸುಮಾರು 50ಕ್ಕೂ ಅಧಿಕ ಪ್ರಶ್ನೆಗಳನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತು ಈ ಅಪ್ಪ ಮಗನ ಮಧ್ಯ ಲಿಂಕ್ ಇರುವಂತದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಿದ್ದಾವೆ. ಸುನಿಲ್, ನಾವು ಅವಾಗಲೇ ನಾವು ಮಾತನಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇತ್ತಲ್ಲ, ಅವ್ರ ಸೊಸೆ ವಿಚಾರಣೆಯ ಟೈಮ್ನಲ್ಲಿ ಅದು ನಮ್ಮ ಮಾವನವರ ಕೊಠಡಿ, ಅವರೇ ತಗೊಂಬರ್ತಿದ್ದು ದುಡ್ಡು, 6 ಕೋಟಿ ಹಣ, ಅವ್ರು ಯಾವ್ಯಾವ ರೀತಿಯಾದಂಥ ವ್ಯವಹಾರ ಮಾಡ್ತಾ ಇದ್ರು ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಇದು ಯಾವ ರೀತಿಯ ಕಂಟಕ ಆಗಬಹುದು ಅಂತ ಕಾಣಿಸುತ್ತೆ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರಿಗೆ? ಪ್ರಮುಖ ವಿಚಾರ ಅಂತ ಹೇಳಿದ್ರೆ KSDL ಗೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಅವರ ಮಗ ಹಣವನ್ನ ಸ್ವೀಕರಿಸ್ತಾ ಇದ್ರು ಅನ್ನುವಂಥದ್ದು. ಈಗ ತುಂಬಾ ಜನ ಹೇಳ್ತಿದ್ರು ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಅವರು ನೇರವಾಗಿ ಭಾಗಿ ಆಗಿಲ್ಲ ಅಲ್ವಾ ಅನ್ನುವಂಥದ್ದು. ಇಲ್ಲಿ ಈಗ ಪ್ರಮುಖ ವಿಚಾರ ಆಗುವಂತದ್ದು ಅದೇ KSDL ಗೆ ಸಂಬಂಧಪಟ್ಟಂತ ವ್ಯವಹಾರಗಳು. ತಂದೆಗೆ ಗೊತ್ತಿಲ್ಲದೆ ಮಗ ಲಂಚವನ್ನ ಸ್ವೀಕರಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಟೆಂಡರ್ ಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ತಂದೆಗೆ ಗೊತ್ತಿರುತ್ತೆ, ಆದ್ರೆ ಮಗನಿಗೆ ಹೇಗೆ ಸಿಗೋದಿಕ್ಕೆ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ ಕೂಡ ಇರುತ್ತೆ. ಹಾಗಾಗಿ ತಂದೆಯ ಸೂಚನೆ ಪ್ರಕಾರನೇ ಮಗ ಈ ಎಲ್ಲ ವ್ಯವಹಾರಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇರುವಂಥದ್ದು. ಅಂಡ್ ಈಗಾಗಲೇ ತನಿಖಾಧಿಕಾರಿಗಳ ಬಳಿ ದೂರುದಾರರು ನೀಡಿರುವಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಇದೆ. ಆ ವಿಡಿಯೋ ಕ್ಲಿಪ್ಪಿಂಗ್ ನಲ್ಲೂ ಕೂಡ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಹೆಸರು ಮೆನ್ಷನ್ ಆಗಿರೋದ್ರಿಂದಾಗಿ ಮತ್ತು ಈಗಾಗಲೇ ಬಂಧಿತ ಆರೋಪಿಗಳು ಮತ್ತು ಅವರ ಸೊಸೆ ನೀಡಿರುವಂತ ಕೆಲವೊಂದು ಹೇಳಿಕೆಗಳು ಇದೆಲ್ಲವೂ ಕೂಡ ಪ್ರಕರಣದಲ್ಲಿ ತುಂಬಾನೇ ನಿರ್ಣಾಯಕ ಆಗುತ್ತೆ ಪೃಥ್ವಿ. ಅಂದ್ರೆ ಇಲ್ಲಿ ಮಧ್ಯಂತರ ಜಾಮೀನು ಸಿಗ್ಲಿಕ್ಕೆ ಪ್ರಮುಖವಾಗಿ ಕಾರಣ ಇವರಿಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂತ ವಿಚಾರಗಳು ಕೂಡ ಅದರಲ್ಲಿ ಪ್ರಸ್ತಾಪ ಆಗ್ತಾ ಇದ್ವಲ್ಲ, ಅದು ಏನಾದರೂ ರೀಸನ್ ಆಗಿದೆಯಾ ಅಥವಾ ಇವರ ವಿರುದ್ಧ ಯಾವುದೇ ಸೂಕ್ತ ರೀತಿಯಾದಂತ ಸಾಕ್ಷ್ಯಗಳು ಇಲ್ಲ ಅನ್ನುವ ಮೈನ್ ಕಾರಣನ? ಪೃಥ್ವಿ, ಈವರೆಗೂ ಕೂಡ ಆರ್ಡರ್ ನ ಕಾಪಿ ಏನಿದೆ ಅದು ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಎಕ್ಸಾಕ್ಟ್ ಆಗಿ ಕೋರ್ಟ್ ಯಾವ ಕಾರಣಕ್ಕೋಸ್ಕರ ಈ ಒಂದು ಮಧ್ಯಂತರ ಜಾಮೀನನ್ನ ನೀಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಪರ ವಕೀಲರು ಈ ಒಂದು ಹೆಲ್ತ್ ಗ್ರೌಂಡ್ಸ್ ನು ಕೂಡ ಮೆನ್ಷನ್ ಮಾಡಿದ್ರು. ಅವರಿಗೆ ಈಗಾಗಲೇ ಆಪರೇಷನ್ ಆಗಿದೆ, 75 ವರ್ಷ ಸ್ಟಂಟ್ ಹಾಕಿರೋದ್ರಿಂದಾಗಿ ಆರೋಗ್ಯದ ಸಮಸ್ಯೆ ಇದೆ. ಈ ಒಂದು ಕಾರಣದಿಂದಾಗಿ ಅವ್ರನ್ನ ಅರೆಸ್ಟ್ ಮಾಡಬಾರ್ದು, ಮಧ್ಯಂತರ ಜಾಮೀನನ್ನ ನೀಡಬೇಕು ಅನ್ನುವಂಥದ್ದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಮೇ ಬಿ ಈ ಒಂದು ಮನವಿಯನ್ನು ಕೂಡ ಕೋರ್ಟ್ ಪುರಸ್ಕಾರ ಮಾಡಿರುವಂತ ಚಾನ್ಸಸ್ ಇದೆ. ಆದ್ರೆ ಎಕ್ಸಾಕ್ಟ್ ಇಂಥದೇ ರೀಸನ್ ಗೋಸ್ಕರ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಓಕೆ, ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಆಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಜಾಮೀನು, ಮಧ್ಯಂತರ ಜಾಮೀನು ಸಿಕ್ಕಂತ ಹಿನ್ನೆಲೆಯಲ್ಲಿ ಅವರ ಚನ್ನಗಿರಿ ಮತಕ್ಷೇತ್ರದಲ್ಲಿ ಮಾಡಾಳು ವಿರೂಪಾಕ್ಷಪ್ಪ ಅವರ ಅಭಿಮಾನಿಗಳು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ, ಪಟಾಕಿಯನ್ನ ಸಿಡಿಸಿದ್ದಾರೆ. ನಿನ್ನೆಯಷ್ಟೇ ಅವರ ಬೆಂಬಲಿಗರು ಸಭೆಯನ್ನ ನಡೆಸಿದ್ರು, ಅವರ ಮಗನಿಗೆ ಟಿಕೆಟ್ ಅನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಾಯವನ್ನು ಮಾಡಿದ್ರು. ಯಾವಾಗ
ಮಧ್ಯಂತರ ಜಾಮೀನು ಸಿಕ್ತು ಅನ್ನುವಂತದ್ರ ಬಗ್ಗೆ ಮಾಹಿತಿ ಹೊರಬಿತ್ತು. ಅವಾಗ್ಲೇನೆ ಅವರೆಲ್ಲರೂ ಕೂಡ ಬೀದಿಗಿಳಿದು ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದ್ದಾರೆ. ಅವರ ಪರವಾಗಿ ಘೋಷಣೆಯನ್ನ ಕೂಡ ಕೂಗಿದ್ದಾರೆ. ಆ ದೃಶ್ಯಾವಳಿಗಳು ಸಿಕ್ಕಿದವೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಚನ್ನಗಿರಿಯಲ್ಲಿರುವಂತ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಅಭಿಮಾನಿಗಳ ಸಂಭ್ರಮ. ಮಾಡಾಳ್ ವಿರೂಪಾಕ್ಷಪ್ಪ ಅವರು 6 ದಿನಗಳಿಂದ ಎಲ್ಲಿದ್ದಾರೋ ಈ ಕ್ಷಣದವರೆಗೂ ಕೂಡ ಮಾಹಿತಿ ಇಲ್ಲ. ನೋಡೋಣ ಅದೆಲ್ಲಿಂದ ಬರ್ತಾರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು. ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಹಾಜರಾಗಬೇಕಾಗಿರುವಂತ ಹಿನ್ನೆಲೆಯಲ್ಲೇ 48 ಗಂಟೆ ಒಳಗೆ ಹಾಜರಾಗಬೇಕು ಅವರು. ಇವತ್ತೇ ಹಾಜರಾಗುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಬೇಕು, ತನಿಖೆಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸದಿದ್ದರೆ, ಸಹಕರಿಸದಿದ್ದರೆ ಮತ್ತೆ ಬಂಧನ ಮಾಡುವಂತ ಚಾನ್ಸಸ್ ಇರುತ್ತೆ. ಯಾವ ರೀತಿಯಾಗಿ ಸಹಕರಿಸ್ತಾರೆ ಕಾದ್ ನೋಡಬೇಕಾಗಿದೆ. ಈ ಒಂದು ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಬೇರೆ ಚೇಂಜ್ ಆಗಿರುವಂಥದ್ದು, ಈ ಪ್ರಕರಣ ಇನ್ನೂ ಯಾವ್ಯಾವ ರೀತಿಯಾಗಿ ಮುಂದೆ ಸಾಗುತ್ತೆ ಅದೇ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಂಡಿರೋದು.